ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ವಿದ್ಯಾರ್ಥಿಗಳು ನೋಡಿ, ತುಂಬ ಅವಕಾಶಗಳು ಸಿಗುತ್ತೆ, ಆದರೆ ನಾವು ಆ ಅವಕಾಶಗಳನ್ನ ಬಿಟ್ಬಿಟ್ಟು ಕೂತ್ಕೊಂಡ್ರೆ ತುಂಬ ಮುಂದೆ ಸಫರ್ ಪಡಬೇಕಾಗುತ್ತೆ. ಹಾಗಾಗಿ ಈಗ ಪ್ರಸ್ತುತ ಸ್ಥಿತಿ ಪ್ರಕಾರ ಯಾವುದೇ ಜಾಬ್ ಸಿಗುತ್ತೆ ಅದಕ್ಕೆ ಸೇರಿಕೊಳ್ಳಿ. ಏಕೆ ಅಂತಂದರೆ ರೆಕ್ರೂಟ್ಮೆಂಟ್ ಆಗ್ತಿರೋದು, ಪ್ರೋಸೆಸ್ ನಿಧಾನ ಆಗ್ತಿರೋದ್ರಿಂದ ಈಗ ಪ್ರಸ್ತುತ ಯಾವುದು ನಿಮಗೆ ಸಿಗುತ್ತೆ ಸೇರಿಕೊಳ್ಳಿ, ಆಮೇಲೆ ನೀವು ಡ್ರೀಮ್ ಜಾಬ್ನ ಚೇಂಜ್ ಮಾಡ್ಕೊಳ್ಳಿ. ಹಂಗಂದ್ಬಿಟ್ಟು ಎಲ್ಲರಿಗೂ ನಾನು ಹೋಗಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಕನಸಿನ ಹುದ್ದೆಗಳು ಇರ್ತವೆ, ಆದರೆ ಆ ಕನಸಿನ ಹುದ್ದೆಗಳು ನಿಮ್ಮ ಮನೆಯ ಪರಿಸ್ಥಿತಿಗೆ ತಕ್ಕಂಗೆ ಇರಬೇಕಾಗುತ್ತೆ. ಅಂದರೆ ಲೈಕ್ ಈಗ ಮನೆಯ ಪರಿಸ್ಥಿತಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ, ಅಂಥ ವಿದ್ಯಾರ್ಥಿಗಳು ಯಾವುದು ಫಸ್ಟ್ ಸಿಗುತ್ತೆ ಸೇರಿಕೊಂಡು ಆಮೇಲೆ ನೀವು ಬೇರೆ ಕಡೆ ಪ್ರಯತ್ನ ಪಡಿ. ಕೆಲವ್ರು ಏನು ಮಾಡ್ತಾರೆ, ಬೇರೆ ಹುದ್ದೆ ನಾನು ಅದೇ ಮಾಡಬೇಕು ಇದೇ ಮಾಡಬೇಕು ಅಂದ್ಬಿಟ್ಟು ಸುಮಾರು ವರ್ಷಗಳ ಟೈಮ್ ವೇಸ್ಟ್ ಮಾಡಿಬಿಟ್ಟು ಆಮೇಲೆ ಅದು ಲಾಸ್ಟಿಗೆ ಕೊನೆಗೆ ಅದು ಸಿಗದಲ್ಲೇ ತುಂಬ ಪಶ್ಚಾತ್ತಾಪ ಪಡ್ಕೊತಾರೆ, ಮತ್ತು ಏನು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಮನೆ ಪರಿಸ್ಥಿತಿ ನೋಡಿಕೊಂಡು ನೀವು ಚೂಸ್ ಮಾಡ್ಕೊಳ್ಳಿ. ಈ ನಾನೀಗ ಹೇಳಿಕೊಟ್ಟಿರೋ ಕತೆ ಹುಡುಗಂದು ಅದೇ ಪರಿಸ್ಥಿತಿ ಆಗಿದೆ. ಏಕೆಂದರೆ 7 ಎಕ್ಸಾಮ್ಸ್ಗಳನ್ನ ಏನು ಮಾಡಿದ್ದಾನೆ ಅವನು, ಬಿಟ್ಬಿಟ್ಟು ಈಗ ಇದಾಗಿದ್ದಾನೆ. ಓಕೆನಾ, ಹಾಗಾಗಿ ವೇಟ್ ಮಾಡ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಬೇಕು ಅಂತ. ಆದರೆ ಈಗ ರೆಕ್ರೂಟ್ಮೆಂಟ್ ಲೇಟ್ ಆಗ್ತಿರೋದ್ರಿಂದ ತುಂಬ ಸಮಸ್ಯೆಗಳಾಗ್ತಾಯಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಿಕ್ಕ ಅವಕಾಶಗಳನ್ನ ಕೈ ಚೆಲ್ಬೇಡಿ. ನಿಮ್ಗೆ ಮುಂದಿನ ಅವಕಾಶ ಅದನ್ನು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಇಟ್ಕೊಂಡು ಮುಂದುವರೆದ್ರೆ ಖಂಡಿತ ಯಶಸ್ಸಾಗಿದೆ. ಏಕೆಂದರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇರಿಕೊಂಡು PSI ಆಗಿದ್ದಾರೆ, KS ಆಗಿದ್ದಾರೆ, UPSC ಪಾಸ್ ಮಾಡಿದ್ದಾರೆ. ಹಾಗಾಗಿ ಸಿಕ್ಕ ಅವಕಾಶಗಳನ್ನ ಬಿಡಬೇಡಿ, ಅದನ್ನು ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಯೂಸ್ ಮಾಡಿಕೊಂಡು ನಿಮ್ಮ ಮುಂದಿನ ಭವಿಷ್ಯವನ್ನು ಕಟ್ಕೊಳ್ಳಿ. ಹಾಗಾಗಿ ಅದಕ್ಕೋಸ್ಕರ ಯಾರು ಸಿಕ್ಕ ಆಪರ್ಚುನಿಟಿ ಮಿಸ್ ಮಾಡ್ಕೋಬಾರ್ದು ಅನ್ನೋ ವಿದ್ಯಾರ್ಥಿಗಳಿಗೊಂದು ಮೆಸೇಜ್ ಕೊಡೋಕ್ಕೋಸ್ಕರ ಈ ಒಂದು ಡೈಲವರ್ ಕಿಟ್ಟಿನಲ್ಲಿ ಒಬ್ಬ ಹುಡುಗನ ಕತೆನ ನಿಮಗೆ ಕೇಳಿಸ್ತಾ ಇದ್ದೀನಿ. ಕೇಳಿ ನೀವು ಅವನ ಬಾಯಲ್ಲಿ ಅವನೇನು ಹೇಳ್ತಾನೆ, ಯಾಕೆ ಅಷ್ಟೊಂದು ಪಶ್ಚಾತ್ತಾಪ ಪಡ್ತಿದ್ದಾನೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಬನ್ನಿ ಕೇಳೋಣ. ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ಬೆಲ್ ಐಕಾನ್ ಒತ್ತಿ. ಹಲೋ. ಹಾ ಸರ್, ಅದಕ್ಕೆ ಹೇಳೋದು ಯಾವ್ದು ಒಂದ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಹುಡುಗ. ಅಲ್ಲ ಸರ್, ಮೇಲಿನ ಮೇಲೆ PSI ಬರೀ ಎಕ್ಸಾಮ್ ಅದು ಕನ್ಫರ್ಮ್ ಆದವಲ್ಲ ಸರ್. ಆಮೇಲೆ 200 ಆದ ನಂತರ 300, 545, 400 ಅಂತ ಓದಿದೀವಿ ಯಾಕೆ ಅಂತ ಸ್ವಲ್ಪ ಸ್ಟ್ರಗಲ್ ಪಟ್ಟಿದ್ರೆ ಪಿಎಸ್ ಆತೀವಿ ಅಂತ ಸರ್. ಹೋಪ್ ಇತ್ತು ಸರ್ ಬಹಳ. ಅದು ಹೌದು, ಈಗ ನೀವು ಒಂದ್ ಜಾಬ್ ತಗೊಂಡ್ಬಿಟ್ಟಿದ್ರೆ ಆಮೇಲೆ ಬೇಕಂದ್ರೆ ರಜಾ ಹಾಕೊಂಡು ಓದ್ಬಿಟ್ಟಿತ್ತಲ್ಲ ಸರ್. ಅದ್ರ ಬಗ್ಗೆ ಮಾಹಿತಿ ಈಗ ಗೊತ್ತಾಗಿದೆ ಸರ್ ನನಗೆ. ಈ ಜಾಯಿನ್ ಆಗಿದ್ರೆ ಅಟ್ಲೀಸ್ಟ್ ಏನೋ ಒಂದ್ ಮಾಡ್ಬೋದಿತ್ತು, ನಿಂಗೆ ಅಟ್ಲೀಸ್ಟ್ ಒಂದು ಸೆಕ್ಯೂರಿಟಿ ಇರ್ತಿತ್ತಲ್ವಾ. ಹಾ ಸರ್, ಇರ್ತಿತ್ತು ಸರ್. ಯಾರು ಹೇಳಿದ್ ನಿಂಗೆ, ಯಾರು ಮಿಸ್ಗೈಡ್ ಮಾಡಿದ್ದು ಸರ್? ಹಂಗೇನಿಲ್ಲ ಸರ್, ಅಂದ್ರೆ ನಮ್ ಸರ್ ಒಬ್ರು ಇದಾರೆ ಸರ್, ಅವರು ಅಂದ್ರೆ ಓದು ಆದ್ರೆ ರಿಸೈನ್. ನಾನು ಹೇಳ್ತಿರೋದು ನೀನು ನೀನು PSI ಓದ್ತಿರೋದು ಅಂತ ತಪ್ಪು ಅಂತ ಹೇಳ್ತಾ ಇಲ್ಲ, ಅಥವಾ ನೀನು KS ಓದ್ತೀನಿ ಅಂತ ತಪ್ಪು ಅಂತ ಹೇಳ್ತಿಲ್ಲ, ನಾನು UPSC ಮಾಡ್ತೀನಿ ಅಂತ ತಪ್ಪು ಅಂತ ಹೇಳ್ತಿಲ್ಲ. ಈಗ ನಿನ್ನ ಮನೆ ಪರಿಸ್ಥಿತಿ ನೋಡ್ಬೇಕು ಫಸ್ಟು, ಎಕನಾಮಿಕಲಿ ಹೆಂಗಿದೆ ನನ್ನ ಕಂಡೀಷನು, ನಮ್ಮ ಅಪ್ಪ ಅಮ್ಮ ಯಾವ ರೀತಿ ಇದ್ದಾರೆ, ನನಗೆ ಸಸ್ಟೈನ್ ಮಾಡೋಕ್ಕಾಗುತ್ತಾ ಹೋಗಲಿ. ಆಮೇಲೆ ಏನು ಗೊತ್ತಾ, ಈಗ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಈಗಿನ ಕಾಂಪಿಟೇಟಿವ್ ಫೀಲ್ಡಲ್ಲಿ ಫಸ್ಟ್ ಯಾವ್ದಾರು ಸಿಗುತ್ತೋ ಜಾಯ್ನ್ ಆಗ್ಬೇಕು. ನನ್ನ ಇದು, ನಾನು ತುಂಬ ಜಾಬ್ ರಿಸೈನ್ ಮಾಡೇ ಬಂದಿದ್ದೀನಿ. ಸ್ಕೂಲ್ ಟೀಚರ್ ರಿಸೈನ್ ಮಾಡಿದ್ದೀನಿ, FDA ರಿಸೈನ್ ಮಾಡಿದ್ದೀನಿ, ಆಮೇಲೆ ಎಷ್ಟೋ ಜಾಬ್ ನಾನು ತೊಗೊಂಡಿದ್ದೀನಿ. ಬಟ್ ನಂದು ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ, ನಮ್ಮ ಅಪ್ಪ ಅಮ್ಮನ ಸಾಕಿ ಯಾವಾಗ ಗೌರ್ಮೆಂಟ್ ಜಾಬ್ ಹೋಗೋ ಅನ್ನೋ ಮೆಂಟಾಲಿಟಿಲಿ ಅವರಿದ್ರು, ಅವ್ರನ್ನ ಸಮಾಧಾನ ಪಡೋಕ್ಕೋಸ್ಕರ ನಾನು ಒಂದು ಜಾಯ್ನ್ ಆದೆ. ಅವರು ಸುಮ್ಮನೆ ಆಗ್ಬಿಟ್ರು, ಆಮೇಲೆ ನೀನು ಏನಾರು ಮಾಡ್ಕೊಳಪ್ಪ ಅಂತ ಕೈ ಬಿಟ್ಬಿಟ್ರು ನನ್ನ. ಅವಾಗ ನಂದು ಏನು ಗುರಿ ಇತ್ತು, ನನ್ನ PSI ಆಗ್ಬೇಕು, KS ಆಗ್ಬೇಕು ಏನು ಅಂದ್ಕೊಂಡು ನನ್ನ ಪಾಡಿ ನಾನು ಮಾಡ್ಕೊಂಡು ಹೋದೆ. ಹಂಗೆ ಒಂದು ಅಟ್ಲೀಸ್ಟ್ ಒಂದು ಜಾಬ್ ಸೆಕ್ಯೂರಿಟಿ ಇರ್ತಿತ್ತು, ನಿಮ್ಮ ಮನೆ ಅಪ್ಪ ಅಮ್ಮಂಗೆ ನೆಮ್ಮದಿ ಇರ್ತಿತ್ತು. ನಿಮ್ಮ ನಾ ಹೇಳ್ತಿರ ನಿಜನ ಸುಳ್ಳು ಹೇಳು ಇಲ್ಲ ಕರೆ ಸರ್ ಕರೆ ಅಲ್ವಾ? ನೀನು ಏನ್ ಮಾಡು, ಇಷ್ಟು 7 ರಿಸೈನ್ ಮಾಡ್ದಾ? ಮತ್ತೆ ದಡ್ಡ ಅಲ್ವಾ ನೀನು? ಅಟ್ಲೀಸ್ಟ್ ಅವ ಈಗಾದ್ರೂ ಬುದ್ಧಿ ಕಲ್ತ್ಕೋದು, SD ಆದಾಗ ಬುದ್ಧಿ, SD ಆದ್ರೆ ತುಂಬಾ ಟೈಮ್ ಇರ್ತಿತ್ಕೊನು ಹುಡುಗ. ಬಿಡು PC ಬಿಡು, PC ಸ್ವಲ್ಪ ಟೈಮ್ ಸಿಗಲ್ಲ. ಓಕೆ, ಯಾರೋ ನಿಂಗೆ ಮಿಸ್ಗೈಡ್ ಮಾಡಿದ್ದಾರೆ, ಒಪ್ಕೊಳ್ಳೋಣ. ಬಟ್ SDಯಲ್ಲಿ ಸಂಡೆ ಸಾಟರ್ಡೇ ರಜಾ ಇರ್ತಿತ್ತು, ಗೌರ್ಮೆಂಟ್ ರಜಾ ಇರ್ತಿತ್ತು, ಬೆಳಿಗ್ಗೆ 10-5 ಡ್ಯೂಟಿ ಇರ್ತಿತ್ತು. ಮತ್ತು ಏನ್ ಇನ್ನೆ ಎಷ್ಟು ಹೊತ್ತಿಯ ಆಯ್ತು, ಒಂದು ದಿನದಲ್ಲಿ ಎಷ್ಟು ಹೊತ್ತಿಯ? ಒಂದ್ಸತಿ ಓದಿ ನೀನು SD ಜಾಬ್ ತಗೊಂಡಿದ್ಯಾ ಅಂದ್ರೆ, ಇವ್ರು ಈಕ್ವಲ್ ಉಂಟು ಕೇಸ್ ಫ್ರಿಲಿಮ್ಸ್ ಪಾಸ್ ಮಾಡಿ ಎಲಿಜಿಬಲ್ ಇದೆಯಾ ಅಂತ ಅರ್ಥ? ನೀನು ನಾಳೆ PSI ಕರೆದ್ರೆ ನೀನು ಪಾಸ್ ಆಗ್ತೀಯ, ನಾನು ಅದ್ರ ಬಗ್ಗೆ ನಂಗೆ ಡೌಟ್ ಇಲ್ಲ. ಬಟ್ ವಾಟ್ ಅಬೌಟ್ ಯುವರ್ ಪ್ರೆಸೆಂಟ್ ಟುಡೇ ಕಂಡೀಷನ್? ನಿನ್ ಮೆಂಟಲ್ ಸ್ಟೇಟಸ್ ಏನಾಗಿರ್ಬೋದು ಇವಾಗ? ಸ್ಟ್ರೆಸ್ ಆಗ್ಬಿಟ್ಟಿದ್ಯಾ, ಡಿಪ್ರೆಸ್ ಹೋಗ್ಬಿಟ್ಟಿದ್ಯಾ? ಹೌದು, ನನಗೆ ಗೊತ್ತು ಈ ತರ ತುಂಬಾ ಜನ ಇದಾರೆ ಕರ್ನಾಟಕದಲ್ಲಿ. ಕರೆಕ್ಟ್ ಇಲ್ವಾ? ಅದಕ್ಕೆ ಡಿಸಿಷನ್ ತಗೋಬೇಕಾರೆ ಅಟ್ಲೀಸ್ಟ್ ಒಂದು ಯೋಚನೆ ಮಾಡ್ಬೇಕು ನಾನು. ಆಮೇಲೆ ನೀನು ಅವಾಗ ತಾನೇ ಡಿಸಿಷನ್, ಒಂದು ಡಿಸಿಷನ್ ಓಕೆ, ಒಂದು PC ಹೋಗ್ಲಿಲ್ಲ ಓಕೆ, 2 PC ಹೋಗ್ಲಿಲ್ಲ ಓಕೆ, ನೀನು 7 PC ರಿಜೆಕ್ಟ್ ಮಾಡ್ಬೋದು ಬೇಡ ಅಂತ ರಿಜೆಕ್ಟ್ ಮಾಡ್ಬಿಟ್ಟು ಈಗ ಸರ್ 400 ಯಾವಾಗ, 545 ಎಕ್ಸಾಮು ಯಾವಾಗ ಅಂತ ನೀನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ
ಇಟ್ಸ್ ಅದು ಏನು, ನೀನು ನೀನು ಯೋಚನೆ ಮಾಡ್ಬೇಕಿತ್ತು ಆಸ್ ಎ ಡಿಗ್ರಿ ಸ್ಟೂಡೆಂಟ್. ಅಲ್ಲ ಸರ್, ಅದೇ ಸರ್ ಆ ಟೈಮಲ್ಲಿ ಅಂದ್ರೆ ಕಾಂಪಿಟೇಟಿವ್ ಫೀಲ್ಡ್ ಹೇಳಿದಾಗ ಸರ್ ಯಾವ ಎಕ್ಸಾಮ್ ಬರೋದು ಕ್ಲಿಯರ್ ಕ್ಲಿಯರ್ ಹಾಕೋತಾ ಹೋಯ್ತು ಸರ್. ಅದಕ್ಕೆ ಕಾನ್ಫಿಡೆನ್ಸ್ ಬಂತು ಸರ್ ನನಗೆ, ನಾನು ಕ್ಲಿಯರ್ ಮಾಡಬಹುದು ಅಂತ. ಅದು ಈ ತರ 545 ಈ ತರ ಆಗುತ್ತಂತ ಸರ್ ನಾವು ಹೋಪ್ ಇರಲಿಲ್ಲ ಸರ್. ಅಂದ್ರೆ ಎಲ್ಲ ಸ್ಕ್ಯಾಮ್ ಆಗಿ ಗೊತ್ತಾಯ್ತು ಗೊತ್ತಾಯ್ತು, ಅದು ಎಲ್ಲರೂ ಗೊತ್ತು ಬಿಡಿ, ನಿಮ್ಗೆ ಕರ್ನಾಟಕದಲ್ಲಿ ಎಲ್ಲರೂ ಗೊತ್ತಾಗಿದೆ ಏನಾಗಿದೆ ಪರಿಸ್ಥಿತಿ, 3 ವರ್ಷ ಆಯ್ತು. ನಮ್ಗೂ ಅರ್ಥ ಆಗ್ತಿದೆ, ನಮಗೂ ಅರ್ಥ ಆಗ್ತಿದೆ. ಬಟ್ ಆದ್ರೆ ಸಿಚುಯೇಷನ್ ಹಂಗಿದೆಯಲ್ಲ, ಯಾರು ಏನು ಮಾಡೋದಂತ ಪರಿಸ್ಥಿತಿಯಲ್ಲಿ ಇದೀವಲ್ಲ. ಸರ್ ಈ ತರ ಆಗ್ಬಿಟ್ಟಿದೆ ಈಗ ಎಲ್ಲ ಆಯ್ತು, ಪಿಎಸ್. ಈಗ ಆಗುತ್ತೆ ಪಿ ಎಸ್ ಸಿ ಎಕ್ಸಾಮ್ ಆಗುತ್ತೆ, ನಡೆಯುತ್ತೆ, ತೊಂದರೆ ಇಲ್ಲ, ವೇಟ್ ಮಾಡು. ಹಂಗಂತ ಹೋಪ್ ಕಳ್ಕೊಬೇಡ ಯಾವತ್ತು ಜೀವನದಲ್ಲಿ, ಹೋಪ್ ಆಶಾವಾದಿತನ ಯಾವಾಗಿರ್ಬೇಕು ಅಂದ್ರೆ ನಮ್ ಇಲ್ಲ ಲೈಕ್ ಸರ್, ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಸರ್, ಮೊದ್ಲೇನು ನಾನು ಸ್ಟ್ರಗಲ್ ಮಾಡಿದ್ದೆ ಈಗ ಹಾಗೆ ಮಾಡ್ತಾ ಇದ್ದೀನಿ ಸರ್. ವೆರಿ ಗುಡ್ ಅದರಲ್ಲಿ ವೆರಿ ಗುಡ್, ಅದು ಹೋಗ್ತಿದೆ. ಕಂಟಿನ್ಯೂ ಮಾಡು, ತುಂಬಾ ಒಳ್ಳೇದಾಗುತ್ತೆ. ನಿನ್ನ ಥರದ್ದು ಸ್ಟೋರೀಸ್ಗಳು ತುಂಬಾ ಹುಡುಗರಿಗೆ ಇನ್ಸ್ಪಿರೇಷನ್ ಆಕ್ಚುಲಿ, ಯಾಕಂದ್ರೆ ಅಷ್ಟೆಲ್ಲ ಬಿಟ್ಟು ಇನ್ನೂ ಓದ್ತಿದ್ದೀನಿ ಅಂತಂದ್ರೆ ಅದು ಇದನ್ನ ಗ್ರೇಟ್ ಸಿಗುತ್ತೆ. ಒಂದ್ಸಲ ಒಂದ್ಸಲ ಎಫರ್ಟ್ ಹಾಕಿದ್ಯಾ, ನಿನ್ನ ಎಫರ್ಟ್ ಹಾಕಿದ್ಯಾ ಆಲ್ರೆಡಿ ತುಂಬಾ ಸಕ್ಸಸ್ ಆಗ್ತೀನಿ. ನಿನ್ನ ಎಕ್ಸಾಮ್ ನಾಳೆ ಕರೆದ್ರೆ ನೀನು ಸಕ್ಸಸ್ ಆಗ್ತೀನಿ, ನನಗೆ ಅದ್ರ ಬಗ್ಗೆ ಯಾವುದೇ ಥರ ಡೌಟ್ ಇಲ್ಲ. ಆದ್ರೆ ನಾನು ಯೋಚನೆ ಮಾಡೋದು, ನೀನು ಅವಕಾಶಗಳಿಂದ ವಂಚಿತರಾಗ್ಬೇಡ. ಈ ತರ ತುಂಬಾ ಹುಡುಗರು ಗೊತ್ತಿರಲ್ಲ ಎಷ್ಟೋ ಜನಕ್ಕೆ, ಬಿಟ್ಬಿಟ್ಟು ಬಂದ್ಬಿಡ್ತಾರೆ, ಆಮೇಲೆ ಸಫರ್ ಆಗ್ತಾರೆ. ಎಷ್ಟೋ ಜನ ಇವಾಗ ನನ್ನ ಫ್ರೆಂಡ್ಸ್ಗಳೇ, ನಾನು ನೋಡಿದ್ದೀನಿ, ನಿಮಗೆ ಎಷ್ಟೋ ಎಕ್ಸಾಂಪಲ್ಸ್ ಹೇಳಿದ್ದೀನಿ. ಒಬ್ಬ ಫ್ರೆಂಡ್ ಇದ್ದ ನನಗೆ, ಅವನು ಪಿ ಎಸ್ ಐ ಆಗ್ಬೇಕು, ಇನ್ನೇನಿಲ್ಲ, ಓನ್ಲಿ ಪಿ ಎಸ್ ಐ. ಅವನು ಸರ್ ನೋಡಿದೆ ಸರ್ ನಿಮ್ ವಿಡಿಯೋ ಸರ್ ನೋಡಿದ್ ನಾ ಹೇಳ್ದ ನೋಡಿಲ್ಲ, ಉತ್ತರ ಕರ್ನಾಟಕದ ಹುಡುಗ ಅವನು. ಈಗ ಪ್ರೆಸೆಂಟ್ 2013-14 ನನ್ನ ಜೊತೆ ಓದ ಸ್ಟಾರ್ಟ್ ಮಾಡಿದ್ದು, ಸ್ಟಿಲ್ ಇಸ್ ಡೂಯಿಂಗ್ ಪಿ ಎಸ್ ಐ. ಈಗ ಈಗಲೂ ಕೆ ಪಿ ಎಸ್ ಸಿ ಅಪ್ಲೈ ಮಾಡಲ್ಲ, ಈಗಲೂ ಕೆ ಇ ಅಪ್ಲೈ ಮಾಡಲ್ಲ, ಅವ್ನು ಓನ್ಲಿ ನಾನು ಪಿ ಎಸ್ ಐ ಅಂತ ಕೂತಿದ್ದೆ. ಒಂದು 545 ಇದೆ, 402 ಇದೆ, ಸ್ಟಿಲ್ ಹಿ ವೇಟಿಂಗ್. ಮಗು ಆಗಿದೆ, ಮಕ್ಕಳಾಗಿದೆ, ಇನ್ನೂ ಸ್ಟ್ರಗಲ್ ಪಡ್ತಾ ಇದ್ದಾನೆ ಸರ್ ಅಲ್ವಾ. ಅಂದ್ರೆ ನಾನು ಹೇಳ್ತಿರೋದು, ನಾ ಅಂತ ತಪ್ಪು ಎಲ್ಲರೂ ಮಾಡಬೇಡ್ರಿ ಅಂತ ಹೇಳ್ತೀನಿ. ಎಲ್ಲರ ಕಂಡೀಷನ್ ಒಂಥರ ಇರಲ್ಲ, ಒಂದ್ ಸಿಕ್ಕಿಕ್ ಹೋಗಿರಿ, ಆಮೇಲೆ ನೋಡ್ಕೊಳೋಣ. ರಿಸೈನ್ ಮಾಡಪ್ಪ, ಆಮೇಲೆ ನಿಂಕೆ ಆಗ್ಲಿಲ್ಲ ಅಂದ್ರೆ. ಅದೇ ಸರ್ ಈಗ ಗೊತ್ತಾಗ್ತಾ ಇದೆ ಸರ್ ಎಲ್ಲ ಪ್ರೋಸೆಸ್ ಈ ತರ ಸರ್. ಫಸ್ಟ್ ಗೆ ಬಹಳ ಫಾಸ್ಟ್ ಇದೆ ಸರ್ ಪ್ರೋಸೆಸ್, ಅದು ಯಾವುದಾದ್ರು ಇಲ್ಲ ಇಲ್ಲ ಇಲ್ಲ, ಇದು ನೋಡಿ ಹೇಳ್ತೀನಿ ಕೇಳು. ನಮ್ಮ ನೋಟಿಫಿಕೇಶನ್ಸ್ ಆದಾಗ ಎಷ್ಟು ದಿನ ಹೆಂಗ್ ಬರ್ತಿದ್ವಿ ಅಂದ್ರೆ ಎಕ್ಸಾಮ್ಸ್, ನಾವು ಆ ಟೈಮಲ್ಲಿ ಟೆಸ್ಟ್ ಸೀರೀಸ್ ಬರ್ದಂಗ್ ಬರ್ತಿದ್ವಿ ನಾವು ಎಕ್ಸಾಮ್ಸ್. ಕಂಡು ಹೌದು ಸರ್, ಹೌದು ಸರ್ ಈ ವಾರ ಪಿ ಎಸ್ ಐ ಸಿವಿಲ್ ಬರೆದ್ರೆ, ಈ ವಾರ ಬಿ ಎಸ್ ಐ ವೈರ್ಲೆಸ್, ನೆಕ್ಸ್ಟ್ ವಾರ ಆರ್ ಎಸ್ ಐ, ನೆಕ್ಸ್ಟ್ ವಾರ ಕೆ ಎಸ್ ಐ ಎಫ್. ಹೌದು ಸರ್, ಹೌದು ಆ ತರ ಇತ್ತು. ಎಫ್ ಡಿ ಎಸ್ ಡಿ ಗಳಂತೂ ಲೆಕ್ಕ ಇಲ್ಲ, ಹೈಸ್ಕೂಲ್ ಟೀಚರ್ಗಳು ಲೆಕ್ಕ ಇಲ್ಲ, ಮೂರನೇ ಸ್ಕೂಲ್ ಟೀಚರ್ಗಳು ಲೆಕ್ಕ ಇಲ್ಲ, ಎಲ್ಲ ಬರ್ದ ಮೇಲೆ ಕ್ಲಿಯರ್ ಆಗ್ತಿದೆ. ಯಾಕಂದ್ರೆ ಒಂದೇ ಸತಿ ಪ್ರಿಪರೇಷನ್ ಮಾಡ್ಬಿಟ್ಟಿದ್ವಿ, ಯಾವ ಎಕ್ಸಾಮ್ ಬರೆದ್ರು ಪಾಸ್ ಆಗೋವು. ಹೌದು ಸರ್, ಅದು ಏನು ಮಾಡಕ್ಕಲ್ಲ, ಒಂದ್ ಸಮ್ ಬ್ಯಾಡ್ ಲಕ್ ಅನ್ಕೋಬಹುದು ನಿಮ್ ನಿಮ್ ಲೈಫ್ ಅಲ್ಲಿ. ಅದೇ ಸರ್ 20, 21, 22, ಆಮೇಲೆ ಏನು ಗೊತ್ತಾ, 20. ನಿಮ್ದು ಇನ್ನೊಂದು ಕರೋನಾ ಬಂತು, ಕರೋನಾಯಿಂದ ಈ ಸ್ಕ್ಯಾಮ್ ಆಯ್ತು, ಅದರಿಂದ ಲಾಂಗ್ ಗ್ಯಾಪ್ ಆಗೋಗ್ಬಿಡ್ತು ನಿಮ್ದು. ಅದಿಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಪ್ರೋಸೆಸ್ ನಮ್ ಪೊಲೀಸ್ ನೋಡೋ, ಇಡೀ ಇಡೀ ಕರ್ನಾಟಕದಲ್ಲಿ, ಅದು ಇಡೀ ಭಾರತದಲ್ಲಿ ಅತಿ ವೇಗವಾಗಿ ಪ್ರೋಸೆಸ್ ಮಾಡ್ಸೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ನಮ್ ಕರ್ನಾಟಕದ ಎಮ್ಮೆ ಹೇಳ್ಕೊಂತೀನಿ ಕರ್ನಾಟಕದಲ್ಲಿ. ಹೌದು ಸರ್, ಹೌದು ಸರ್. ಯಾಕೆ ಅಂತಂದ್ರೆ ಯಾವ್ದು ಇದು ನೋಡು, ಆಂಧ್ರ ತಗೋ, ತಮಿಳ್ನಾಡು ತಗೋ, ಕೇರಳ ತಗೋ, ಯು ಪಿ ತಗೋ, ಯಾವ್ದಾರು ತಗೋ, ಪೊಲೀಸ್ ಡಿಪಾರ್ಟ್ಮೆಂಟ್ ವಿತ್ ಇನ್ 8 ಮಂತ್ಸ್ ಅಲ್ಲಿ ಆರ್ಡರ್ ಕಾಪಿ ಕೊಡೋ ರಾಜ್ಯ ಯಾವುದು ಇಲ್ಲ. ನಮ್ಮ ಪಿ ಸಿ ಎಕ್ಸಾಮ್ಸ್ ಅಲ್ಲಿ ಆರ್ಡರ್ ಕಾಪಿ 8 ತಿಂಗಳು ನಿಮ್ಗೆ ಕೊಟ್ಬಿಡ್ತಾರೆ. ಎಕ್ಸಾಮ್ ನಡೆಸಿ, ಫಿಸಿಕಲ್ ನಡೆಸಿ, ಮೆಡಿಕಲ್ ನಡೆಸಿ, 8 ತಿಂಗಳಿಗೆ ಆರ್ಡರ್ ಕಾಪಿ, 6ರಿಂದ 8 ತಿಂಗಳಿಗೆ ಆರ್ಡರ್ ಕಾಪಿ ನಿಮ್ಮ ಮನೇಲಿ ಬಂದ್ಬಿಟ್ಟಿರುತ್ತೆ. ಹೌದು ಸರ್, ರೈಟ್ ಸರ್. ನಿಮ್ಗೆ ಗೊತ್ತದು, ನೀನು ಸೆಲೆಕ್ಷನ್ ಆಗಿದೆಯಾ, ನಾನು ಹೇಳ್ಬೇಕಾಗಿಲ್ಲ. ಹೌದು ಸರ್, ತಾನೇ. ಇರಲಿ, ತೊಂದರೆ ಇಲ್ಲ. ನಿಮ್ಮ ಹೆಸರು ಬ್ರದರ್? ಸರ್ ಆಕಾಶ್ ಅಂತ. ಆಕಾಶ್, ಏನಿಲ್ಲ, ತೊಲೆ ಕೆಡ್ಸ್ಕೊಬೇಡಿ, ಇನ್ನೂ ಟೈಮ್ ಇದೆ ನಿಮಗೆ. ಒಳ್ಳೆ ನೀವು ಓದಿದ್ರೆ, ಎಸ್ ಡಿ ಎ ಪಾಸ್ ಆಗಿದ್ರೆ ಅಂದ್ರೆ ಯು ಹ್ಯಾವ್ ಸಮ್ ಗುಡ್ ನಾಲೆಡ್ಜ್ ನನ್ನ ಪ್ರಕಾರ. ಯಾಕಂದ್ರೆ ಕೆ ಪಿ ಎಸ್ ಸಿಲಿ ಎಸ್ ಡಿ ಎ ಪಾಸ್ ಆಗೋದು ಅಂದ್ರೆ ಸುಲಭ ಅಲ್ಲ, ಗೊತ್ತಾಗ್ತಿದೆ. ಹಂಗಾಗಿ ತಲೆ ಕೆಡಿಸ್ಕೋಬೇಡಿ, ವೇಟ್ ಮಾಡಿ, ಹೋಪ್ ಕಳ್ಕೊಬೇಡಿ. ಅಟ್ಲೀಸ್ಟ್ ಈಗ ಇವಾಗ ಕೆ ಇ ಎಕ್ಸಾಮ್ಸ್ ಮತ್ತೆ ಎಸ್ ಸಿ ಡಿ ಎಕ್ಸಾಮ್ಸ್ಗೆ ಫೋಕಸ್ ಮಾಡಿ. 545 ಫಾರ್ಮೆಟ್ ಎಕ್ಸಾಮ್ಸ್ ನಡೆದಾಗ ಅದು ಬೇಕಾದ್ರೆ ಡೈವರ್ಟ್ ಆಗಿರೋದು. ಈಗ ಆದ್ರೆ ಪ್ರಿಪೇರ್ ಆಗಿದ್ದೀರಾ, ಪೇಪರ್ ಒಂದು ಪೇಪರ್ ಟು ಎಲ್ಲ ಪ್ರಿಪೇರ್ ಆಗಿದ್ದೀರಾ ಅಂದ್ಕೊಂತೀನಿ ನನ್ನ ಪ್ರಕಾರ. ಹಾಂ ಸರ್, ರೆಡಿ ಇರ್ರಿ, ಅದಕ್ಕೂ ರೆಡಿ ಇರ್ರಿ. ಇನ್ ಕೇಸ್ ಪಿ ಎಸ್ ಐ ಏನಾದರೂ, ಇನ್ ಕೇಸ್ ಬೇಗ ಮುಗಿದ್ರೆ ಈ ಸಿ ಟಿ ಇ ಡಿ ಗಿನ ಮುಂಚೆ ಬಂದರೂ ಸಿ ಟಿ ಬಿಟ್ಬಿಟ್ಟು ಪಿ ಎಸ್ ಐ ಟೆಸ್ಟ್ ಅನಲೈಸ್ ಮಾಡಿ. ಇನ್ನೇನು ಅಲ್ಲೂ ಜಿ ಎಸ್ ಅದೇ ಓದ್ತೀರಾ, ಇಲ್ಲೂ ಜಿ ಎಸ್ ಅದೇ ಓದ್ತೀರಾ, ಸೇಮ್ ಇದೇ ಇರುತ್ತೆ. ಒಂದು ಎಕ್ಸ್ಟ್ರಾ ಅಂದ್ರೆ ಕಮ್ಯುನಿಕೇಷನ್ ಪೇಪರ್ ಒಂದು ಓದ್ತೀರಾ ಅಷ್ಟೇ ನೀವು ಇದರಲ್ಲಿ. ಹೌದು ಸರ್, ಆ ಕಮ್ಯುನಿಕೇಷನ್ ಪೇಪರ್ ಏನೇನು ಕನ್ನಡ ಇಂಗ್ಲೀಷ್ ಎಲ್ಲ ಓದಿದ್ರೆ ನಿಮ್ಗೆ ಕಮ್ಮಿ ಇದು ಟ್ರಾನ್ಸ್ಲೇಷನ್ ಈಸಿ ಆಗಿ ಸರ್. ಕೆ ಪಿ ಎಸ್ ಗ್ರೂಪ್ ಸಿ ಬರ್ದಿವ್ ಸರ್, ಬರ್ದಿದ್ದೀರಾ, ಮತ್ತೆ ಐಡಿಯಾ ಇದೆ, ನಾಲೆಡ್ಜ್ ಇದೆ, ಚೆನ್ನಾಗಿ ಆ ಕಡೆ ಹೋಗಿ ಸದ್ಯಕ್ಕೆ, ಆಮೇಲೆ ನೋಡ್ಕೊಂಡು ಪಿ ಎಸ್ ಐ ಬಂದಾಗ. ಬಟ್ ನೋಡಪ್ಪ, ಯಾ ಕರ್ನಾಟಕದಲ್ಲಿ ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಸುಮ್ಮನೆ ಹುಡುಗರು ಹೇಳ್ತಾರೆ, ಇದು ಮಾಡ್ತಾರೆ. ಗೊತ್ತಾದಾಗ ಅನೌನ್ಸ್ ಮಾಡಿದಾಗ ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ ಅದು ಈಗ ಬರ್ನಿಂಗ್ ಇಶ್ಯೂ, ಏನೇ ಒಂದು ಇನ್ನು ಸಣ್ಣ ಇನ್ಫಾರ್ಮೇಶನ್. ನಂದು ಒಂದೇ ಡೌಟ್ ಸರ್, ಯಾಕೆ ಸರ್ ಈ ತರ ಇಷ್ಟು ಡಿಲೇ ಮಾಡ್ತಾ ಇದಾರೆ ಕೋರ್ಟ್ ಇಂದ? ಡಿಲೇ ಮಾಡ್ತಾ ಇಲ್ಲ, ಅದು ಕೋರ್ಟ್ ಅಲ್ಲಿ ಇರೋ ಪ್ರೊಸೀಜರ್ ಹೆಂಗೆ, ನೀವು ಹುಡುಗರು ತಪ್ಪು ತಿಳ್ಕೊಂಡಿದ್ದಾರೆ ಅಷ್ಟೇ. ಅದು ಹಿಯರಿಂಗ್ಸ್ ಆಗ್ಬೇಕು ಕೋರ್ಟ್. ಒಂದು ಹೈಕೋರ್ಟ್ ಅಂತಂದ್ರೆ ಸುಮ್ಮನೆ ನೀವು ಮಾಮೂಲಿ ಸೆಷನ್ ಕೋರ್ಟ್, ಅದು ಯಾವ್ದೋ ಒಂದು ಕೋರ್ಟ್ ಅಲ್ಲಿ ನೀವು ಆರ್ಡರ್ ಕಾಪಿ ಕೊಟ್ಟಂಗಲ್ಲ, ಕೋರ್ಟ್ ಪ್ರೊಸೀಜರ್ಸ್ ಹೆಂಗಿರುತ್ತೆ, ಅದು ಹಿಯರಿಂಗ್ಸ್ ಆಗ್ಬೇಕು, ಅದು ಇದು ನಡಿಬೇಕು, ಅದೆಲ್ಲ ಹುಡುಗರಿಗೆ ಅರ್ಥ ಆಗಲ್ಲ. ಅದು ಅದು ನಿಮ್ಗೆ ಡಿಪ
ಅದು ಸೆಷನ್ ಕೋರ್ಟ್ ಅಲ್ಲಿ ಎಲ್ಲ ನಡೆಯುತ್ತೆ, ಸೆಷನ್ ಹೈಕೋರ್ಟ್ ಅಲ್ಲಿ ಇದೆ. ಸುಮ್ಮನೆ ಹಂಗ ಅವ್ರಿಗೇನು ಬುದ್ಧಿಲ್ವಾ? ಜಡ್ಜಸ್ಗಳು ಎಷ್ಟೆಲ್ಲ ಅವ್ರ ನಾಲೆಡ್ಜ್ ಇರುತ್ತೆ, ಅವ್ರಿಗೂ ಸೋಷಿಯಲ್ ಕಾಸ್ ಇರುತ್ತೆ, ನಿಮ್ಮಂತ ವಿದ್ಯಾರ್ಥಿಗಳ ಕಷ್ಟ ಅವ್ರಿಗೂ ಗೊತ್ತಿರುತ್ತೆ. ಬಟ್ ಅದ್ರ ಆ ಪ್ರೊಸೀಜರ್ ಇದಂಗೆ ಇರೋದ್ರಿಂದ ಯಾರು ಅದನ್ನು ಮೀರಿ ಮಾಡಕ್ ಆಗಿರಲ್ಲ. ಅರ್ಥ ಆಗ್ತಿದೆಯಾ? ಒಂದು ಕೋರ್ಟ್ಗೆ ಹೋಯ್ತು ಅಂತಂದ್ರೆ ಅದಕ್ಕೆ ತುಂಬಾ ಪ್ರೊಸೀಜರ್ಸ್ ಇರುತ್ತೆ, ಇಯರಿಂಗ್ಸ್ ಅದು ಇದು ನಡಿಬೇಕು, ವಾದ ವಿವಾದ ಕೇಳಬೇಕು, ಡಿಸಿಷನ್ ಮಾಡಬೇಕು, ಅದೆಲ್ಲ ಲಾಂಗ್ ಪ್ರೊಸೆಸ್ ಆಗುತ್ತೆ. ಅದಕ್ಕೆ ಆಗ್ತಿದೆ, ಅದಕ್ಕೆ ಈಗ ಇದನ್ನು ನೇಮಕ ಮಾಡಿದಾಗ ನೋಡೋಣ ಆಗುತ್ತೆ, ವೆಯ್ಟ್ ಮಾಡೋಣ, ಸ್ಟಿಲ್ ಹೋಪ್ ಇಟ್ಕೊಳ್ಳೋಣ. ಅದೇ ಸರ್, ಅದೇ ಹೋಪ್ ಅಷ್ಟೇ ಇದೆ ಸರ್ ಇವಾಗ. ಹೋಪ್ ಇದೆ, ಅದಕ್ಕೆ ನಾನು ಅದಕ್ಕೆ ಹೇಳ್ತೀನಿ, ಅದನ್ನ ಬಿಟ್ಬಿಟ್ಟು ಈಗ ಸದ್ಯಕ್ಕೆ ನೀವು ಅದು ಎಕ್ಸಾಮ್ಸ್ ಇಲ್ವಲ್ಲ, ಈಗ ಬೇರೆ ಪ್ರಿಪೇರ್ ಆಗಿದೆಯಲ್ಲ, ತುಂಬಾ ಕಾಲ ಆಗಿದೆಯಲ್ಲ, ಕಾಲ ಆಗ್ತಾ ಇದೆಯಲ್ಲ. ಹಾಂ ಸರ್, ಕೆ ಇ ಎಕ್ಸಾಮ್ಸ್ ಇದೆ, ಕ್ಲಿಯರ್ ಮಾಡಿ ಯಾವ್ದಾರು ಒಂದು ತಗೊಳ್ಳಿ ಸದ್ಯಕ್ಕೆ ಈಗ. ಅದೇ ಸರ್, ಸಿ ಟಿ ಎಕ್ಸಾಮ್ಸ್ ಇದೆ ತಗೊಳ್ಳಿ, ಕೆ ಪಿ ಎಸ್ ಸಿ ಕಾಲ್ ಆಗುತ್ತೆ ನೆಕ್ಸ್ಟ್, ಕಾಲ್ ಕನ್ಫರ್ಮ್ ಮಾಡ್ಬೇಕು ಅಂತಿದ್ದಾರೆ, ವೆಯ್ಟ್ ಮಾಡಿ ಆಗುತ್ತೆ. ಈಗ ಕೆ ಇ ಎಕ್ಸಾಮ್ಸ್ ಅಪ್ಲೈ ಮಾಡಿದ್ದೀರಾ? ಹಾಂ ಸರ್ ಮಾಡಿ. ಸಿ ಟಿ ಐ ಬರುತ್ತಾ? ಸಿ ಟಿ ಐ ಬರುತ್ತೆ ಸರ್. ಬರಲ್ವಾ? ಬರಲ್ಲ ಸರ್. ಸಿ ಟಿ ಬಿಟ್ಬಿಡಿ, ಕೆ ಎಕ್ಸಾಮ್ಸ್ ತುಂಬಾ ಈಸಿ ಇರುತ್ತೆ, ಆರಾಮ್ಸೆ ಪಾಸ್ ಮಾಡ್ಬೋದು ನೀವು. ಹಾಂ ಸರ್, ಕೆ ಎಕ್ಸಾಮ್ ಕೆ ಎಕ್ಸಾಮ್ಸ್ ತಗೊಳ್ಳಿ, ಪಾಸ್ ಮಾಡಿ ಸದ್ಯಕ್ಕೆ ಒಂದು ಜಾಬ್ ತಗೊಳ್ಳಿ, ಆಮೇಲೆ ಏನಾದರೂ ನಿಮ್ಮ ಪಿ ಎಸ್ ಐ ಕಾಲ್ ಫಾರ್ಮ್ ಇದು ಅನೌನ್ಸ್ ಆಯಿತು ಅಂದ್ರೆ ಅಲ್ಲಿಗೆ ಡೈವರ್ಟ್ ಮಾಡಿರುತ್ತೆ ನಿಮ್ಮ ಸ್ಟಡೀಸ್ನ. ಓಕೆ ಸರ್. ಓಕೆನಾ? ಹಾಂ ಓಕೆ ಅಪ್ಪ, ಓಕೆ ಸರಿ, ಥ್ಯಾಂಕ್ ಯು.